ಜೈ ಜಿನೇಂದ್ರ. ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೆಳಗಾವಿ ಜಿಲ್ಲೆಯ ಮಲಿಕ್ವಾಡ್ ಗ್ರಾಮದಲ್ಲಿ ಶ್ರೀ 1008 ಭಗವಾನ್ ಮುನಿಸುರುವತ್ತನಾಥ್ ಜಿನಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಜ್ಯ ಮಟ್ಟದ ಸಂಸ್ಕೃತ ಭಕ್ತಾಮರ ಕಂಠಪಾಠ ಸ್ಪರ್ಧೆ ಇತ್ತೀಚೆಗೆ ಜರುಗಿತು. ಚಿಕ್ಕ ಮಕ್ಕಳ ಗುಂಪಿನಲ್ಲಿ ಅನುಷ್ಕಾ ಸಾಂಗ್ಲೆ ಉಗಾರ್ ಬುದ್ರುಕ್ ಪ್ರಥಮ ಸ್ಥಾನ, ಪ್ರದ್ಯುಮ್ನ ನೇಜೆ ಕೊಥ್ರಿ ಶಿರೋಳ್ ದ್ವಿತೀಯ, ತನಿಷ್ಕಾ ಪಾಟೀಲ್ ಕೌಟೇಸರ್ ಶಿರೋಳ್ ತೃತೀಯ ಸ್ಥಾನ ಪಡೆದುಕೊಂಡರು. ಅದರಂತೆ ಅಕ್ಷತಾ ಕಲಾಜೆ ಅಕ್ಕೋಳ್ ನಾಲ್ಕನೇ ಸ್ಥಾನ ಹಾಗೂ ಆರಾಧ್ಯ ಚೌಗಲೆ ಶಿರುಗುಪ್ಪಿ ಐದನೇ ಸ್ಥಾನ ಪಡೆದರು. ಹಿರಿಯರ ಗುಂಪಿನಲ್ಲಿ ನಿರ್ವಾಣ್ ಮಗ್ದುಮ್ ಮುಂಬೈ ಪ್ರಥಮ, ಮಯೂರಿ ಪಾಟೀಲ್ ಮೈಶಾಳ್ ದ್ವಿತೀಯ, ಸ್ನೇಹಲ್ ಪಾಟೀಲ್ ಶಿರ್ಟಿ ತೃತೀಯ ಸ್ಥಾನ, ಶ್ರುತಿ ಚೌಧರಿ ಶಿರ್ಡೋನ್ ನಾಲ್ಕನೇ ಸ್ಥಾನ, ಪ್ರಿಯಾಂಕಾ ಖೋತ್ ಬೆಡ್ಕ್ಯಾ ಐದನೇ ಸ್ಥಾನ, ರಶ್ಮಿ ಕಲ್ಕುಪ್ಪಿ ಬೆಳಗಾವಿ ಆರನೇ ಸ್ಥಾನ, ಅಮೃತಾ ಪಾಟೀಲ್ ಮಂಗೂರ್ ಏಳನೇ ಸ್ಥಾನ, ವರ್ಷಾ ಐನಾಪುರೆ ಚಂದೂರ್ ಎಂಟನೇ ಸ್ಥಾನ ಪಡೆದುಕೊಂಡರು. ಚಿಕ್ಕ ಮಕ್ಕಳ ಗುಂಪಿನಲ್ಲಿ 75 ಜನರು, ದೊಡ್ಡವರ ಗುಂಪಿನಲ್ಲಿ 285 ಸ್ಪರ್ಧಾಳುಗಳು ಭಾಗವಹಿಸಿದ್ದರು. ರಾಜ್ಕುಮಾರ್ ಚೌಗಲೆ, ಶ್ರೀಧರ್ ಮಗದುಂ, ಬಾಬು ಸಾಹೇಬ್ ಹುಲಿಕೆರಿ, ಸುಧಾಕರ್ ಇಂಡಿ, ಅನಿಕಾಂತ್ ಜೈನ್, ವೀರೇಂದ್ರ ಜೈನ್, ನಿರ್ಮಲ್ ಕುಮಾರ್ ಸಾಗರ್, ಸುಜಾತಾ ಖೋತ್ ಇವರು ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು. ದಕ್ಷಿಣ ಭಾರತ ಜೈನ್ ಸಭೆಯ ಅಧ್ಯಕ್ಷರಾದ ರಾಸಾಬ್ದಾದ ಪಾಟೀಲ್ ಇವರು ವಿಜೇತರಿಗೆ ನಗದು ಬಹುಮಾನ ಮತ್ತು ಶೀಲ್ಡನ್ನು ವಿತರಿಸಿದರು. ವೀರ್ ಸೇವಾದಳದ ಕೇಂದ್ರ ಸಮಿತಿಯ ಅಧ್ಯಕ್ಷ ಬಾಳಾಸಾಬ್ ಪಾಟೀಲ್, ಅಜಿತ್ ಭಾಂಡೆ, ದರ್ಶನ್ ಉಪಾಧ್ಯೆ, ಅಜಿತ್ ಉಪಾಧ್ಯೆ, ಅರುಣ್ ಪಾಟೀಲ್, ಡಿ ಕೆ ಪಾಟೀಲ್, ಅಭಯ್ ಭಾಗಾಜೆ, ಅಭಯ್ ಕರೋಲೆ, ಸುನೀಲ್ ಪಾಟೀಲ್, ಆನಂದ್ ಉಗಾರೆ, ರಾಹುಲ್ ಪಾಟೀಲ್, ಪವನ್ ಮಗದುಂ, ಅಪರ್ಣಾ ಚೌಗಲೆ, ಜೈಪಾಲ್ ಚೌಗಲೆ, ಸಖಣ್ಣ ಸಿದ್ನಾಳೆ, ರಾವ್ ಸಾಹೇಬ್ ಸೂರ್ಯವಂಶಿ, ಪ್ರವೀಣ್ ಪಾಟೀಲ್, ಡಾಕ್ಟರ್ ರಾವ್ ಸಾಹೇಬ್ ಕುನ್ನೂರೆ, ವಿಜಯ್ ಚಿಂಚ್ವಾಡೆ, ಚಂದ್ರಕಾಂತ್ ಹಿರೇಕುಡಿ, ಕಮಿಟಿಯ ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್, ಸ್ರೇನಿಕ್ ಭೆಂಡಿಕಟ್ಟಿಗೆ, ಸಂಜಯ್ ಕುಣ್ಣೂರೆ, ಬಾಳು ದೇಸಾಯಿ, ಜೈಪಾಲ್ ಬಾಳಿಕೈ, ತಾತೋಬಾ ರಾಮಣ್ಣ ಭೆಂಡಿಕಟ್ಟಿಗೆ, ಬಾಹುಬಲಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಈ ಭಕ್ತಾಮರ ಕಂಠಪಾಠ ಸ್ಪರ್ಧೆಯಲ್ಲಿ ಒಟ್ಟು 285 ಜನರು ದೊಡ್ಡವರ ಗುಂಪಿನಲ್ಲಿ ಮತ್ತು 75 ಚಿಕ್ಕ ಮಕ್ಕಳ ಗುಂಪಿನಲ್ಲಿ ಸ್ಪರ್ಧಾಳುಗಳು ಭಾಗವಹಿಸಿದ್ದರು. ಮಲಿಕ್ವಾಡ್ ಗ್ರಾಮದಲ್ಲಿ ಈ ತರಹದ ಧಾರ್ಮಿಕ ಕಾರ್ಯಕ್ರಮಗಳು ಮೇಲಿನ ಮೇಲೆ ನಡೆಯುತ್ತಿದ್ದು, ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಜೈನ ಸಮಾಜದಲ್ಲಿ ಒಂದು ಶ್ಲಾಘನೀಯ ಅಂತ ಹೇಳಲಾಗ್ತಾ ಇದೆ. ಅದಲ್ಲದೆ ಈ ಸಂದರ್ಭದಲ್ಲಿ ಮಾತನಾಡಿದ ದಕ್ಷಿಣ ಭಾರತ ಜೈನ ಸಭೆಯ ಅಧ್ಯಕ್ಷ ರಾವ್ಸಾಬ್ ಪಾಟೀಲ್ ಅವರು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಧರ್ಮದ ಪಾಠ ಮಾಡಿಕೊಡಬೇಕು, ಹಾಗಾಗಿ ಅವರಲ್ಲಿ ಧರ್ಮ ಮತ್ತು ಸಂಸ್ಕಾರ ಬೆಳೆಯಲು ಅನುಕೂಲ ಆಗುತ್ತದೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು, ಭಕ್ತಾಮರ ಕಂಠಪಾಠ ಸ್ಪರ್ಧೆಗಳು ಮೇಲಿಂದ ಮೇಲೆ ನಡೆಯಲಿ ಎಂದು ಹಾರೈಸುತ್ತಾ, ಇಂತಹ ಕಾರ್ಯಕ್ರಮಗಳಿಗೆ ಅಗತ್ಯವಿರುವ ಎಲ್ಲ ಸಹಕಾರವನ್ನು ನೀಡುವುದಾಗಿ ಅವರು ಭರವಸೆ ನೀಡಿದರು. ಧನ್ಯವಾದಗಳು.
ಸ್ನೇಹಿತರೆ, ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ ಆಗಿದೆ. ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ನೀವು ಸಹ ನೋಡಿರಿ, ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ಸಹ ಸಬ್ಸ್ಕ್ರೈಬ್ ಆಗಲು ತಿಳಿಸುವ ಮೂಲಕ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಧನ್ಯವಾದಗಳು.